ನೋಡಿ ನಿಮ್ಮ ನಿಶ್ಚಿತಾರ್ಥದ ಆಲ್ಬಮ್ ನೋಡಿ ನೋಡಿ ಆನಂದ ಪಡಿ. ಯಾಕೆ ಮಾತಾಡ್ತಾ ಹೀಗೆ ಮಾತಾಡ್ತಿದ್ದೀರಾ? ನಾನು ಅದನ್ನ ನೋಡಿ ಖುಷಿ ಪಡ್ತೀನ? ನಾಲ್ಕು ಗೋಡೆಗಳ ಮಧ್ಯೆ ಯಾರಿಗೂ ಸತ್ಯ ಹೇಳದೆ ಕೊರಗೋದಕ್ಕಿಂತ ಖುಷಿ ಪಡೋದೇ ಒಳ್ಳೇದಲ್ವಾ? ಖುಷಿ ಪಡಕ್ಕಾಗಿರೋದು ಆನಂದ ಅಲ್ಲ, ಗಾಯ. ಆಗಿರೋ ಗಾಯಕ್ಕೆ ನೀವು ಇನ್ನಷ್ಟು ಉಪ್ಪನ್ನು ಸುರಿತಾ ಇದ್ದೀರಾ, ನೆನಪಿರ್ರಿ. ನನ್ನ ಮಾತು ಕಠಿಣ, ಚುಚ್ಚುತ್ತಾ ಇರಬಹುದು, ಆದರೆ ಅದೇ ಸತ್ಯ ಅಲ್ವಾ? ದಣಿಗಳು ಆಲ್ಬಮ್ನ ತಗೊಂಡೋಗಿ ನಕ್ಷತ್ರಮ್ಮನವ್ರಿಗೆ ಕೊಡು ಅಂದಾಗ ನನ್ನ ಕೈ ಕಾಲೇ ಆಡಲಿಲ್ಲ, ನನ್ನ ಮನಸ್ಸು ಕಟ್ಟಾಕ್ಬಿಡ್ತು. ಒಳಗೆ ಒದ್ದಾಟ, ಸಂಕಟ. ಈ ಆಲ್ಬಮ್ನ ನಕ್ಷತ್ರಮ್ಮನವ್ರ ಹತ್ರ ತಗೊಂಡೋಗಿ ಏನು ಅಂತ ಹೇಳಿ? ನಿಮ್ಮನ್ನು ಪ್ರೀತಿಸ್ತಿದ್ದ ಹೃದಯ ದೂರ ಹೋಯ್ತು ಅಂತ ಹೇಳಲ? ನಿಮ್ಮ ಪ್ರೀತಿ ಸೋತೋಯ್ತು ಅಂತ ಹೇಳಲ? ನಿಮ್ಮ ತಾತ ನಿಮ್ಮ ಪ್ರೀತಿನ ದೂರ ಮಾಡಿದ್ರು ಅಂತ ಹೇಳಲ? ಏನು ಅಂತ ಹೇಳಿ ಹೇಳಿ ಚಿಕ್ಕಜ್ಮನ್ರೆ ಹೇಳಿ. ಇವಾಗಿನ ಪರಿಸ್ಥಿತಿನಲ್ಲಿ ನನ್ಗೆ ಯಾವ ಉತ್ತರನೂ ಕೊಡಕ್ಕಾಗಲ್ಲ. ನೀವು ಉತ್ತರ ಕೊಡಲಿಲ್ಲ ಅಂದ್ರೆ ಪ್ರಶ್ನೆಗಳು ಹುಟ್ಟುತ್ತಾನೆ ಇರುತ್ತೆ. ಈ ಆಲ್ಬಮ್ ನಕ್ಷತ್ರಮ್ಮನವ್ರ ಕೈ ತಲುಪಿದ್ರೆ ಏನ್ ಅನಾಹುತ ಆಗತ್ತೆ ಅಂತ ಗೊತ್ತಿದೆ ತಾನೆ? ಗೊತ್ತಿದೆ. ಗೊತ್ತಿದ್ದು ಗೊತ್ತಿದ್ದು ಕೈ ಕಟ್ ಕೂತಿದ್ದೀರಲ್ಲ. ನಿಮ್ಗೆ ಸತ್ಯ ಹೇಳೋದು ಕಷ್ಟ ಅಂತ ಗೊತ್ತು, ಆದರೆ ಅದನ್ನ ಗುಚ್ಚಿಟ್ಟಷ್ಟು ತೊಂದರೆ. ಜೀವ ಹೋಗೋ ತೊಂದ್ರೆ ಸಹಿಸ್ಕೊಳ್ಳುತ್ತೆ, ಆದ್ರೆ ಸತ್ಯ ಹೇಳಿ ಈ ಮನೇಲಾಗೋ ದೊಡ್ಡ ನೋವನ್ನ ಸಹಿಸ್ಕೊಳ್ಳಲ್ಲ. ನಕ್ಷತ್ರ ಅವ್ರಿಗೆ ನಿಜ ಗೊತ್ತಾದ್ರೆ ಇಲ್ಲಿ ಆಗೋದೇ ಬೇರೆ. ಅವ್ರ ಜೀವ ಭರವಸೆ ಕಳ್ಕೋಬೇಡಿ ಚಿಕ್ಕಜ್ಮಾನ್ರೆ, ಏನೋ ಒಂದಾಗುತ್ತೆ. ನಕ್ಷತ್ರಮ್ಮನವ್ರಿಗೆ ಸದ್ಯಕ್ಕೆ ವಿಷಯ ಹೇಳೋದು ಬೇಡ, ನೀವೇ ನಿಧಾನಕ್ಕೆ ವಿಷಯ ಹೇಳಿ. ಆದರೆ ಮೂರನೇವರಿಂದ ಗೊತ್ತಾಗಕ್ಕೆ ಮುಂಚೆ ನೀವೇ ಹೇಳಬೇಕು. ಕಷ್ಟ ಆಗುತ್ತೆ, ಆದರೆ ಬೇರೆ ದಾರಿ ಇಲ್ಲ. ನೀವು ಸತ್ಯ ಹೇಳಲೇಬೇಕು ಚಿಕ್ಕಜ್ಮಾನ್ರೆ, ಹೇಳಲೇಬೇಕು. ಯೋಚನೆ ಮಾಡಿ.